ನಿನ್ನೆ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಸೇರಿದಂತೆ ಅದರ 8 ಅಂಗಸಂಸ್ಥೆಗಳನ್ನು ನಿಷೇಧಿಸಿರತಕ್ಕಂತ ಕ್ರಮವನ್ನು ನಾನು ಸ್ವಾಗತಿಸುತ್ತೇನೆ ಸಿಮಿಯ ಇನ್ನೊಂದು ಅಪರಾವತಾರವಾಗಿ ಗಡಿಯಾಚೆಯಿಂದ ಭಯೋತ್ಪಾದನಾ ತರಬೇತಿಯನ್ನು ಪಡೆದು ಭಾರತದಲ್ಲಿ ಭಯೋತ್ಪಾದನೆಯ ಮೂಲಕ ದೇಶ ವಿಭಜಿಸುವ ಸಂಚು ರೂಪಿಸಿದಂತ ಪಿಎಫ್ಐ ನಿಷೇಧ ಭಾರತದ ಆಂತರಿಕ ಸುರಕ್ಷತೆಗೆ ಸಮಯೋಚಿತವಾಗಿರತಕ್ಕಂತ ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿದೆ ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಕರ್ನಾಟಕವೂ ಸೇರಿದಂತೆ ದೇಶದ ಉದ್ದಗಲಕ್ಕೆ ಹಲವು ಕೊಲೆ ಶಾಂತಿ ಭಂಗ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಲ್ಲದೆ ಭಾರತವನ್ನ 2047ರ ಒಳಗೆ ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷದ ಸಂಭ್ರಮ ಅಮೃತ ಕಾಲ ಅಂತ ನಾವು ಕರಿತೇವೋ ಆ ಅಮೃತ ಕಾಲದಲ್ಲಿ ಮೊಘಲ್ ಸ್ಥಾನ ಕಲ್ಪನೆಯ ಮೂಲಕ ಭಾರತ ವಿಭಜನೆಯ ಸಂಚಿ ನಡೆಸಿ ಭಾರತೀಯರಿಗೆ ವಿಷವಣಿಸುವಂತ ಸಂಚನ್ನ ಪಿಎಫ್ಐ ಮತ್ತು ಅದರ ಅಂಗಸಂಸ್ಥೆಗಳು ಮಾಡಿದ್ದು ಅಂತಕಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂತ ಮಾಹಿತಿ ಈ ಹಿಂದೆಯೇ 2001 ರಲ್ಲಿ ಭಾರತದಲ್ಲಿ ಸಿಮಿಯನ್ನ ಬ್ಯಾನ್ ಮಾಡಿತ್ತು 2001 ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಸಿಮಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಸಿಮಿಯನ್ನ ಬ್ಯಾನ್ ಮಾಡಿತ್ತು ತದನಂತರ ಸಿಮಿಯ ಹೊಸ ಅವತಾರವಾಗಿ ಪಿಎಫ್ಐ ಹುಟ್ಟಿಕೊಳ್ತು ಅದು ರಾಜಕೀಯ ಅಂಗಸಂಸ್ಥೆಯಾಗಿ ಎಸ್ಟಿಪಿಐ ಕಾರ್ಯನಿರ್ವಹಿಸುತ್ತಾ ಇದೆ ಅಂತಕಂತದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಸಿಕ್ಕಿರತಕ್ಕಂತ ಅಂಶ